ನಾನು ಒಂದೊಂದು ಸಲ ನಿಮ್ಮ ಮನೆ ಡೈನಿಂಗ್ ಟೇಬಲ್ ಹೆಂಗಿರ್ಬೋದು ಅಂತ ಕಲ್ಪನೆ ಮಾಡ್ಕೋತೀನಿ ರೇವಣ್ಣ ಅವರೇ. ಹಬ್ಬ ಹರಿದಿನದಲ್ಲಂತೂ ಅವಾಗಾದರೂ ನೀವು ಎಲ್ಲ ಕುಟುಂಬದವರು ಸೇರಿರ್ತೀರಿ. ಒಬ್ಬರು ಮಾಜಿ ಪ್ರಧಾನಿ ರಾಜ್ಯಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿ ಶಾಸಕರು, ಅವರ ಪತ್ನಿ ಶಾಸಕಿ, ತಾವು ಮಾಜಿ ಸಚಿವರು, ಹಾಲಿ ಶಾಸಕರು, ತಮ್ಮ ಮಗ ಸಂಸದ, ಇನ್ನೊಬ್ಬ ಮಗ ಎಮ್ ಎಲ್ ಸಿ, ಪತ್ನಿ ಜಿಲ್ಲಾ ಪಂಚಾಯತ್ ಇದ್ದಿದ್ದು ಈಗಲೂ ಮೆಂಬರ್ ಆಗಿರ್ತಾ ಇದ್ರು. ತುಂಬ ಕುಟುಂಬ ರಾಜಕಾರಣ ಅನ್ಸೋದಿಲ್ವಾ ಇದು? ಸರ್, ಕುಟುಂಬ ರಾಜಕಾರಣ ಅಂತ ಈಗ ಒಂದು ನಿಮಿಷ ಯಾವ್ದಾದ್ರು ನಾವು ಹಿಂದ್ಗಡೆ ಬಾಗಿಲಲ್ಲಿ ಹೋದ್ರೆ ಕುಟುಂಬ ರಾಜಕಾರಣ ಅಂತಾರೆ. ಓಕೆ, ನಾನು ಹೇಳೋದು ಈಗ ಆಯ್ತಪ್ಪ, ನಮ್ದೇನೋ ಒಂದು ಪ್ರಾದೇಶಿಕ ಪಕ್ಷ, ಈ ರಾಷ್ಟ್ರೀಯ ಪಕ್ಷ ಇವಲ್ಲ ಸರ್, ರಾಷ್ಟ್ರೀಯ ಪಕ್ಷದಲ್ಲಿ ಹಂಗಾರೆ ಕುಟುಂಬ ರಾಜಕಾರಣ ಇಲ್ವಾ? ಹಂಗಾರೆ ದೇವೇಗೌಡರು, ಈಗ ನಾವು ಹೇಳೋದು ದೇವೇಗೌಡರು ಕುಟುಂಬ ರಾಜಕಾರಣ ಅಂದರೆ, ದೇವೇಗೌಡರು ಇವತ್ತು ಅವರು ಮಂತ್ರಿ ಆಗೋದಕ್ಕೆ 18 ವರ್ಷ ತಗೊಂಡ್ರು, ನಾವು ಮಂತ್ರಿ ಆಗಕ್ಕೆ 18 ತಿಂಗಳು ತಗೊಂಡು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಕ್ಕೆ 18 ತಿಂಗಳಾಯಿತು. ದೇವೇಗೌಡರು ಒಂದು ಸೈದ್ಧಾಂತಿಕ ಬಂದಿದ್ದಾರೆ. ಅವತ್ತು ನನ್ನ ದೇವೇಗೌಡರು ನನ್ನ ಚುನಾವಣೆ ನಿಲ್ಲಬೇಕಾದ್ರೆ ನಮ್ಮ ಕ್ಷೇತ್ರದ ಎಲ್ಲ ಲೀಡ್ರ್ಗಳನ್ನು ಕರೆಸಿ ನಿಂತ್ಕೊಳ್ಳಿ ಅಂದರು. ಅವ್ರು ಯಾರು ಬೇಡ ಅಂದಾಗ ವಿಧಿ ಇಲ್ದಲೇ ಅವತ್ತು ನನ್ನನ್ನು 94ನೇ ಇಸ್ವಿಲಿ ಶಾಸಕರು ಇದಕ್ಕೆ ನಿಲ್ಲಿಸಿ. ದೇವೇಗೌಡರು ಮುಂದೆ ನಿಂತ್ಕೊಂಡೆ ರೇವಣ್ಣಂಗೆ ಟಿಕೆಟ್ ಕೊಡಬೇಡಿ ಅನ್ನೋ ಧೈರ್ಯ ಯಾರಿಗಾದ್ರು ಇದೆ? ಅಲ್ಲ ರೀ, ರೇವಣ್ಣಿಗೆ ಕೊಡಿ ಅಂತ ಅಲ್ಲ, ದೇವೇಗೌಡರು ಏನಾಯಿತು, ನಾನು ಇಲ್ಲಪ್ಪ ಈ ಸಾರಿ ಬೇಡ, ನಾನು ರಾಮನಗರದಿಂದ ನಿಲ್ತೀನಿ ಅಂತ ಹೊರಟಾಗ ಅವತ್ತು ಇಡೀ ಎಂಟೆ ನಮ್ಮ ಎಲ್ಲ ಪಕ್ಷದ ನಮ್ಮ ಪಕ್ಷದ ಹಿರಿಯ ಮುಖಂಡರನ್ನೆಲ್ಲ ಕರೆಸಿ ಕೇಳಿದಾಗ ಬೇಡ ಅಂದ ಅಂಥ ಸನ್ನಿವೇಶದಲ್ಲಿ ನಾನು ಜನಪರವಾಗಿದ್ದರೆ ಓಟ್ ಹಾಕ್ತಾರೆ, ಇಲ್ಲ ಅಂದರೆ ತಿರಸ್ಕಾರ ಮಾಡ್ತಾರೆ. ಈಗೇನು ನಾವೇನಾರು ಯಾವುದಾದ್ರು ಎಮ್ ಎಲ್ ಸಿನೋ ಅಥವಾ ಹಿಂದ್ಗಡೆ ಬಾಗಿಲಲ್ಲಿ ಏನೋ ನಾಮಿನೇಟಾಗಿ ಬಂದಿಲ್ಲ. ಈಗ ಪ್ರಜ್ವಲ್ಲು ಯಾವುದೇ ಕಾರಣದಿಂದ ನನಗೆ ಬೇಡ ಸೀಟು ಅಂತ, ದೇವೇಗೌಡರು ನಾಸ್ತಕ್ಕೆ ನಿಲ್ಲಿಸ್ಬೇಕು ಅಂತ ಅವರು ದೇವೇಗೌಡರು ಪ್ರಜ್ವಲನ್ನು ಹಠ ಹಿಡಿದು ಅವತ್ತು ಇಲ್ಲಿ ನಿಲ್ಲಬೇಕು ಅಂತ ನಾನು ನನ್ನ ಹೆಂಡತಿ ಎಲ್ಲ ಹೇಳಿದ್ರು. ಆದರೂ ಪ್ರಜ್ವಲ್ ನಿಲ್ಲಿಸ್ಬೇಕು ಅಂತ ಪ್ರಜ್ವಲ ಜನತೆ ವಿಶ್ವಾಸ ಇತ್ತು, ಗೆದ್ದವನೇ. ಈಗ ವಿಶ್ವಾಸ ಇಲ್ಲದ್ರೂ ಮಲ್ಲಿರ್ತಾನೆ ಅಥವಾ ಯಾವ್ದಾದ್ರು. ನಿಖಿಲ್ ಸೋತ್ರು ಜನತೆ ವಿಶ್ವಾಸ ಇರಲಿಲ್ಲ ನೋಡಿ, ನಿಖಿಲ್ ಸೋತ್ರೆ ಇದು ಇಲ್ಲ ಅಂತಲ್ಲ ರೀ. ನಾನು ಹೇಳೋದು ಕೆಲವು ರಾಜಕಾರಣದಲ್ಲಿ ಒಳಗಡೆ ಚೂರಿ ಹಾಕೋರು ಇರ್ತಾರೆ. ಈಗ ಒಂದು ನಿಮಿಷ, ಈಗ ಮಂಡ್ಯದಲ್ಲಿ ಏನು ನಡೀತು, ತುಮಕೂರಲ್ಲಿ ಏನು ನಡೀತು, ಅದು ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ, ಅದು ಜನತೆ ತೀರ್ಮಾನಕ್ಕೆ ಬಿಡ್ತೀನಿ ಅಷ್ಟೇ. ಸೊ ನಾವೆಲ್ಲ ನಮ್ಮ ಕುಟುಂಬ ಸೋಲು ಗೆಲುವನ್ನೆಲ್ಲ ನಾವು ಸ್ವೀಕಾರ ಮಾಡ್ತೀವಿ. ಸೋತ್ರುವೆ ಸಂತೋಷ, ಗೆದ್ದಾಲು ಇದಿರ್ತದೆ, ನಮ್ಗೆ ಎರಡನ್ನೂ ಒಂದೇ ಸಮಾನ ಭಾವನೆ ತಗೋತೀವಿ. ಸೋತಾಗ ಒಂದು ಗೆದ್ದಾಗ ಒಂದು ಅನ್ನೋ ಭಾವನೆ ಇಲ್ಲ ನಮ್ಮ ಕುಟುಂಬದಲ್ಲಿ. ಯಾವುದೇ ಆ ಥರ ಒಡಕು ಇಲ್ಲ, ಇದು ಇಲ್ಲ. ದೇವೇಗೌಡರು ಬದುಕಿರೋವರೆಗೂ ಮುಂದೇನೂ ಅಷ್ಟೇ, ಇವತ್ತು ಅಷ್ಟೇ, ನಾವು ಯಾವುದೇ ಕುಟುಂಬದಲ್ಲಿ ನಮ್ಮ ಕಲ ಅನ್ನೋ ಪ್ರಶ್ನೆನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.